ಎಕ್ಸೈಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಸರ್, ನಾನು ಎಂತ ಒಳ್ಳೆ ಎಕ್ಸೈಸ್ ಹೇಳಿದ್ದೀನಿ. ನಾನು 108 ಕೆಜಿ ಇದ್ದೆ ಸರ್, 79 ಕೆಜಿ ಇಳಿಸಿದ್ದೀನಿ. 76 ಇಳಿಸಿದ್ದೆ, 3 ಕೆಜಿ ಜಾಸ್ತಿ ಆಗಿದ್ದೀನಿ. ಈಗ 79 ಇದ್ದೀನಿ ನೋಡಿ. ತುಂಬ ಫಿಗರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಇದಕ್ಕೆ ಒಂದು ತುಂಬ ರಿಸರ್ಚ್ ಮಾಡಿ ಒಂದು ಎಕ್ಸೈಸ್ ಸೂತ್ರ ಕಂಡುಹಿಡಿದೀನಿ. ಬಹಳ ಸಿಂಪಲ್ ಸರ್. ಏನಂದ್ರೆ ನಾನು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ ಅಂದ್ರೆ, ಇಲ್ಲಿ ವರ್ಟಿಬಲ್ ಕಾಲಮ್ಸ್ ಇರುತ್ತಲ್ಲ, L1, L2, L3, L4 ಅಂತ ಇರುತ್ತೆ. L3 ಇಂದ ಒಂದು ನರ ಕಿಬ್ಬೊಟ್ಟೆಗೆ ಕನೆಕ್ಟ್ ಆಗುತ್ತೆ ಸರ್, ಅಂದ್ರೆ ಕಿಬ್ಬೊಟ್ಟೆ ಒಕ್ಕಲಿನ ಕೆಳಗಿನ ಜಾಗದಲ್ಲಿ. ಸೊ ಕೆತ್ತಗೆ ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಕರಗತ್ತೆ. ಇದು ನೋಡಿ, ಯಾರು ಹೇಳ್ಕೊಡಲ್ಲ, ಇಡೀ ಜಿಮ್ಗೆ ಹೋಗಿ ಅಲ್ಲೇ ಹೋಗಿ ಯಾರು ಹೇಳ್ಕೊಡಲ್ಲ. ಇದನ್ನ ನಾನು ರಿಸರ್ಚ್ ಮಾಡ್ಕೊಂಡು ಹಿಡಿದೆ. ಸೊ ಕತ್ತಿಗೆ ಈ L3ಗೆ ಒಂದು ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಕರಗತ್ತೆ ಸರ್. ಅದು ನಾನು ಅದನ್ನ ಭಾಳ ಜನ ಕೇಳಿದ್ದೀನಿ. ಸಿಂಪಲ್ ಎಕ್ಸಸೈಸ್ ಇವತ್ತು ಎಲ್ರಿಗೂ ಹೇಳ್ಕೊಡ್ತೀನಿ. 1 ಅಂದ್ರೆ ಎಡಕ್ ತಿರುಗಬೇಕು. ಎಡಕ್ ಹೆಂಗ್ ತಿರುಗಬೇಕು ಅಂದ್ರೆ ಆಲ್ಮೋಸ್ಟ್ ಬಲಗಡೆ ಈ ಕಡೆ ಇಷ್ಟು ಕಾಣಿಸ್ಬೇಕು, ಹಂಗ್ ತಿರುಗಬೇಕು. 1 ಅಂದ್ರೆ ಹಂಗೆ, 2 ಅಂದ್ರೆ ಹಿಂಗೆ. ಅಷ್ಟೇ ಎಕ್ಸಸೈಸ್. ಇಷ್ಟು ಮಾಡಿದ್ರೆ ಹೊಟ್ಟೆ ಕರಗತ್ತೆ. ಯಾವಾಗ್ಲೂ ಅಷ್ಟೇ ಎಕ್ಸಸೈಸ್ ಮಾಡಿ, ಕತ್ತಿಗೆ ಎಕ್ಸಸೈಸ್ ಮಾಡಿ. 1, 2, 1, 2 ಅಷ್ಟೇ ಚೆನ್ನಾಗಿ ಮಾಡಿ. ಕಣ್ಣುಗೆ ತುಂಬ ಹೆಲ್ಪ್ ಆಗುತ್ತೆ. ಏನಂದ್ರೆ ಯಾರಾದ್ರೂ ಮೆಣಸಿನ್ಕಾಯಿ ಬಚ್ಚಿ ಕೊಟ್ರೆ 1, 2, 1, 2 ಅನ್ಬೇಕಷ್ಟೇ. ಈ ಬೊಂಬಟ್ ಭೋಜನದಲ್ಲಿ ಟೈಮ್ ಪಾಸ್ ಜೋಕ್ ಅಂತ ಒಂದು ಸೆಗ್ಮೆಂಟ್ ಇತ್ತು. ಒಂದು ಡೈಲಿ ಒಂದು ಹೊಸ ಜೋಕ್ನ ಕಂಡಿಡಿದು ಬರೀಬೇಕು, ಅದು ಚಾಲೆಂಜ್ ನನಗೆ. ಎಷ್ಟೋ ಸಲ ನನಗೆ ಐಡಿಯಾ ಸಿಗದೆ ಹೋದಾಗ ಇವ್ರ ಜೀವನದಿಂದಾನೇ ತಗೊಂಡು ಜೋಕ್ಸ್ ಎಲ್ಲ ಹೇಳಿದ್ದು. ಅಂಥದ್ದನ್ನು ಒಂದು ಹಂಚ್ಕೋತೀನಿ, ಬುಕ್ಕಲ್ಲಿದೆ ಇದು. ಚಂದ್ರು ಅವರು ಬೊಂಬಟ್ ಜೋಕ್ನಲ್ಲಿ ಒನ್ ಮಿನಿಟ್ ಜೋಕ್ ಇದು, ಬುಕ್ಕಲ್ಲಿದೆ. ಚಂದ್ರು MES ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಫೈನಲ್ ಇಯರು. ಆಗ ಗಂಡು ಮಕ್ಕಳಿಗೆ ಡಿಮ್ಯಾಂಡ್ ಇದ್ದ ಕಾಲ, ತುಂಬ ಡಿಮ್ಯಾಂಡ್ ಇದ್ದ ಕಾಲ. ಯಾರೋ ಕನ್ಯಾಪಿತ್ರರು ಕಾಯ್ತಾ ಇದ್ದಾರೆ, ಕಳೆ ಪಿರಿಯಡ್ ಮುಗಿಸ್ಕೊಂಡು ಹುಡುಗ ಈಚೆ ಬಂದ ತಕ್ಷಣ ಅಟ್ಯಾಕ್ ಮಾಡಬೇಕು ಅಂತ. ಚಂದ್ರು ಬಂದ ತಕ್ಷಣ ಹೇಳಿದ್ರು, ಏನಪ್ಪ ಚಂದ್ರು ಕಳೆ ವರ್ಷನಾ? ಹೌದು ಸ್ವಾಮಿ, ಕಳೆ ವರ್ಷ. ಅಂದಹಾಗೆ ನಿನ್ನ ಗೋತ್ರ ಯಾವುದು ಅಂತ ಕೇಳಿದ್ರು. ಸಾಮಾನ್ಯವಾಗಿ ಅಲ್ಲಿಂದಾನೇ ಶುರು ಆಗೋದು ಮದುವೆ ವಿಷಯ ಎಲ್ಲ, ಗೋತ್ರದಿಂದ ಶುರುವಾಗಿ ಮಂಗಳ ಸೂತ್ರದಲ್ಲಿ ಮುಗಿಯುತ್ತಿದ್ದು. ಇದು ಮುಂಚೆ ಫಾರ್ಮುಲಾ ಇದು. ಇವರು 2 ವರ್ಷದ ಹಿಂದೆ ಚಂದ್ರು ಹೇಳಿದ್ದು, ನನಗೆ ಮುಂಜಿ ಆಯಿತು, ಗೋತ್ರ ಹೇಳಿದ್ರು, ಒಂದು 8 ದಿನ ಪ್ರಾಕ್ಟೀಸ್ ಮಾಡಿಸಿದ್ರು, ಮರ್ತೋಗಿದೆ ಗೋತ್ರ ಗೊತ್ತಿಲ್ಲ ಅಂದ್ಬಿಟ್ರು. ನಿರಾಶೆ ಆಗೋಯ್ತು ಅವ್ರಿಗೆ. ಮತ್ತೆ ಗೋತ್ರ ಹೆಂಗೆ ತಿಳ್ಕೊಳ್ಳೋದು ಅಂದರು, ನಮ್ಮ ತಂದೆಯವ್ರು ಅಶ್ವತ್ಥ ನಾರಾಯಣ ಕೇಳಿದ್ರೆ ಹೇಳ್ತಾರೆ ಅಂತಂದ್ರು. ಇವರು ಅಲ್ಲಿ ಹುಡುಕೊಂಡು ಹೋದ್ರು ಪಾಪ ಅಶ್ವತ್ಥ ನಾರಾಯಣ ಅವ್ರ ಹತ್ರ ಹೋಗಿ, ಅವ್ರ ತಂದೆಯವ್ರ ಹತ್ರ ಹೋಗಿ. ಅವರು ದಾವಣಗೆರೆ ಮಿಲ್ಸಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದು ನಿವೃತ್ತರಾದವರು. ಅಲ್ಲಿ ಹೋಗಿ ನಿಮ್ಮ ಮಗನ ಕೇಳಿದೆ ಗೋತ್ರ ಯಾವುದು ಅಂತ, ಗೊತ್ತಿಲ್ಲ ಅಂತ ಹೇಳಿದ. ಅದಕ್ಕೆ ಇಲ್ಲಿ ಬಂದೆ ಅಂದಾಗ ಅವ್ರ ತಂದೆಯವ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ರು. ಅವ್ರಿಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್. ಏನು 50,000 ರೂಪಾಯಿ ಖರ್ಚು ಮಾಡಿ ಆ ಕಾಲಕ್ಕೆ ಮುಂಜಿ ಮಾಡಿಸಿದ್ದೀನಿ, ಗೋತ್ರ ಮರ್ತೋದ್ರೆ ಹೆಂಗೆ, ಜವಾಬ್ದಾರಿ ಬೇಡ ಹುಡುಗನಿಗೆ ಅಂತ ಬಾಯಿ ಬಂದಾಗ ಬೈದರು. ಆಮೇಲೆ ಕನ್ಯಾಪಿತ್ರರು ಖುಷಿ ಆಯಿತು, ಏನು ನಿಮ್ಗೆ ಗೊತ್ತಾ ಅಂದರು. ತಕ್ಷಣ ಅಶ್ವತ್ಥನಣ್ಣವ್ರು ಹೇಳಿದ್ದು, ನನ್ನ ಮಗನಿಗೆ 2 ವರ್ಷದಿಂದ ಮುಂಜಿ ಮಾಡಿಸಿದ್ದೆ, ಗೋತ್ರ ಮರ್ತು ಹೋಗಿದ್ದಾರೆ. ನನಗೆ 25 ವರ್ಷದಿಂದ ನನಗೆ ಮುಂಜಿ ಆಗಿರೋದು, ನನಗೆ ನೆನಪಿರುತ್ತಾ? ನಮಸ್ಕಾರ, ಹೋಗಿ ಬನ್ನಿ ಅಂದರು.